हाई फ्रेंड्स वेलकम टू इंडियन जाली किचन नानी फिश कबाब मोदे हे अंत तोर्सकोड़ी फिश इू अर्ध अर्ध के जी मेले इतना हनर् पीस इदक्के ना मसाला तोर्स्तीनि इवाग फिशिन तंदि तक्षण ओंद सारि स्वल्प निंबे हण्णु अरिशिण उप्पु हाकिबिट्टु तोळेदिबिट्टु नेने हाकिबिट्टु ओंद 5 निमिष इक्कबेकु आमेले क्लीन आगि तर तोळेदिकोंबेकु इगेल्ल इट क्लीन माडि तोळेदिकोंडिदिनि ईग मसाला रेडी माड्कोंतीनि चिल्ली पौडर 2 स्पून हाक्तीनि 2 टेबल स्पून हाक्कोंडिदिनि चिल्ली पौडर गरम मसाला 1/2 टी स्पून हाक्कोंतीनि अरशिण ओंद अर्ध टी स्पून कोरिएंडर पौडर ओंद टी स्पून साल्ट ओंद टेबल स्पून हाकोंडिदीनि कॉर्न फ्लोर एर टेबल स्पून हाकोंडिदीनि ईग पेपर ओंद अर्ध टी स्पून हाकोंतीनि इदक्के ओंद टी स्पून अष्टु आयल हाकोंतीनि ओके इदक्के स्वल्प नीर हाकोंडु कलसकोंतीनि नोडिकोंडु नीर हाकोळ्ळबेकु ओंदे सारि हाकोबारदु निंबे हण्णु हाकोद मर्तिदे निंबे हण्णु हाकोंतीनि इदक्के ईग निंबे हण्णु हाकोंता इदीनि फस्ट निंबे हण्णु हाकोबेकागित्तु नानु मर्तिबिट्टिदे इवाग हाकोंडिदीनि नोडि इष्टु कन्सिस्टेन्सि इरबेकु नोडकोबेकु क्लीन हच्चकोबेकु फिशिगे हच्चकु नोडि इदेल्ल माडिकिदीनि नोडि इदेल्ल खाली आगिदे फुल्लु इदन्न इवाग ओंद 2 रिंद 3 अवर् फ्रिज् अल्लि इक्किद्रे चेन्नागिरुत्ते अर्जेंट् अंद्रे अर्ध गंटे इक्कबेकु ಒಂದೆರಡು ಅವರ್ ಚೆನ್ನಾಗಿ ಫ್ರಿಜ್ ಅಲ್ಲಿ ಇಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪಕರೆಲ್ಲ ಎಳ್ಕೊಂಡಿರುತ್ತೆ ಕಾರ್ನ್ ಫ್ಲೋರ್ ಹಾಕಿಲ್ಲ ಅಂದ್ರೆ ಬೈಂಡಿಂಗ್ ಚೆನ್ನಾಗಿರಲ್ಲ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಉಪ್ಪು ಬರೆ ಉಪ್ಪು ಖಾರ ಧನಿಯಾ ಪುಡಿ ಗರಂ ಮಸಾಲೆ ಇವೆಲ್ಲ ಹಾಕೊಂಡು ಮಾಡ್ಕೊಬಹುದು ನಾನು ಕಾರ್ನ್ ಫ್ಲೋರ್ ಹಾಕಿದ್ರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಅಂತ ನಾನು ಫ್ರಿಜ್ ಅಲ್ಲಿ ಇಕ್ತೀನಿ ನೋಡಿ ಫ್ರಿಜ್ ಇಂದ ತೆಗೆದಿಕ್ಕಿದ್ದೀನಿ ಇವಾಗ ಫ್ರೈ ಮಾಡಬೇಕು ನಾನು 2 ಅವರ್ಸ್ ಇಕ್ಕಿದೆ ನೀವು ಏನಿಲ್ಲ ಅಂದ್ರೆ ಅರ್ಜೆಂಟ್ ಅಂದ್ರೆ 1/2 ಆನ್ ಅವರ್ ಆದ್ರೂ ಇಕ್ಕಬೇಕು ಈಗ 1-3 ಟು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂತೀನಿ ಪ್ಯಾನ್ ಗೆ ಇದನ್ನೆಲ್ಲ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬೇಕು ಹಿಂಗೆ ಈಗ ನೋಡಿ ಇಕ್ತಾ ಇದೀನಿ ಅಷ್ಟು ಆಚೆ ಕಟ್ಟನೆ ತಿರುಗಿಸಬಾರ್ದು ಒಂದು ಸ್ವಲ್ಪ ಹೊತ್ತು ತಿರುಗಿಸಬೇಕು ಎಣ್ಣೆ ಏಕರ್ತದ ನೋಡಿಕೊಂಡು ಎಷ್ಟು ಬೇಕಾದ್ರೆ ನಾನು ಸರಿ ಏನಲ್ಲ ಒಂದು ಸಪೋರ್ಟ್ ತಗೊಂಡು ಹಚ್ಕೊಂಡು ಈಗ ತಿರುಗಿಸಬೇಕು ಇಷ್ಟು ಇದು ಥಿಕ್ನೆಸ್ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು ಇಲ್ಲಾಂದ್ರೆ ಬೇಯಲ್ಲ ಒಂದು ಅರ್ಧ ಇಂಚು ಥರ ಇದ್ದರೆ ಇಷ್ಟು ಬೇಗನೆ ಬೇಯುತ್ತೆ ಒಂದು 5 ನಿಮಿಷ ಆ ಕಡೆ ಈ ಕಡೆ ಎರಡು ಕಡೆನೂ ಬೇಯಿಸ್ಕೊಬೋದು ಇದು ತುಂಬ ಥಿಕ್ನೆಸ್ ಇದ್ದರೆ ಕಷ್ಟ ಬೇಯೋದು ಸ್ವಲ್ಪ ಲೇಟ್ ಮಾಡ್ಕೊಬೇಕು ಗೊತ್ತಾಗುತ್ತೆ ನಿಮಗೆ ಫಿಶ್ ಬೆಂದಿರುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ತಗೊಳ್ಳಿ ಎರಡು ಕಡೆ 5 ರಿಂದ 6 ನಿಮಿಷ ಬೇಯಿಸಬೇಕು
ಆಯಿಲ್ ಬಾಯ್ಲ್ ಆದ್ಮೇಲೆ ಅಷ್ಟೊತ್ತು ಬೇಯಿಸ್ಬೇಕು. ತೆಗಿತಾಯಿದ್ದೀನಿ. ಮೆತ್ತಗೆ ತೆಗಿಬೇಕು, ಸ್ವಲ್ಪ ಯಾಮಾರ್ಗರ ಮುರಿದೋಗುತ್ತೆ. ಅದೇ ಥರ ಇವನ್ನ ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಕಮ್ಮಿ ಇದ್ರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಒಂದ್ಸರಿ ಮೂರು ನಾಲ್ಕು ಅಷ್ಟೇ ಆಗೋದು ಪ್ಯಾನಲ್ಲಿ. ನೋಡಿ ಫಿಶ್ ಕಬಾಬ್ ಆಗಿದೆ. ನೀವು ಎಷ್ಟು ಬೇಕೋ ಅಷ್ಟು ಕಲಸಿಕೊಂಡು ಒಂದು ವಾರ ಪೂರ್ತಿ ಸುಟ್ಕೋಬೋದು. ಬಿಸಿ ಬಿಸಿಯಾಗಿ ಯಾವಾಗ ಬೇಕಾದ್ರೂ ಸುಟ್ಟಿಕೊಬೋದು. ಒಂದು ವಾರ ಪೂರ್ತಿ, ಒಂದು ಆ ವಾರ 15 ದಿನ ಇಟ್ಕೋಬೋದು ಫ್ರೀಜರಲ್ಲಿ. ನೀವು ಒಂದ್ಸರಿ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.